ವೆಲ್ಕಮ್ ಟು ಮೋಹಿನಿ ಅಡುಗೆ. ನಾವಿವತ್ತು ಮೆತ್ತೆ ಸಬ್ಬಕ್ಕಿ ಹಲ್ವಾ ಮಾಡೋಕ್ಕೆ ಹೊರಟಿದ್ದೇವೆ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೋರಿಸ್ತೇನೆ. ಈ ಲೋಟೆಯಲ್ಲಿ ಒಂದು ಲೋಟೆ ಮೆತ್ತೆ ತಗೊಳ್ಳಿ. ಆಮೇಲೆ ಇದೇ ಲೋಟೆಯಲ್ಲಿ ಒಂದು ಲೋಟೆ ಸಬ್ಬಕ್ಕಿ ತಗೊಳ್ಳಿ. ಮೆತ್ತೆನೊಂದು 12 ಗಂಟೆ ಹೊತ್ತು ನೆನೆಸಿಡಿ. ಆಮೇಲೆ ಈಗ ನೀರು ತೆಗೆದು ಚೆನ್ನಾಗಿ ಡ್ರೈ ಆಗಬೇಕು. ತೆಗೆದು ಇಟ್ಕೊಳ್ಳಿ ನೀರನ್ನು. ಆಮೇಲೆ ಸಬ್ಬಕ್ಕಿಯೂ ಅಷ್ಟೇ, ಒಂದು 4 ಗಂಟೆ ಹೊತ್ತು ನೆನೆಸಿ ಹೀಗೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ರುಬ್ಕೊಳ್ಳೋಕ್ಕೆ ಒಂದು ಲೋಟೆ ಹಾಲು, ಆಮೇಲೆ ಒಂದು 1/4 ಲೋಟೆ ತುಪ್ಪ, ಇದೊಂದು 10 ಗೋಡಂಬಿ, ಕೊತ್ತಂಬರಿ ಒಂದು 2 ಚಮಚ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಳಿ. ಜೀರಿಗೆ 1 ಚಮಚ ಹುರ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಇದೊಂದು ಜೇನುತುಪ್ಪ 1 ಕಪ್ಪು. ಆಮೇಲೆ 1 ಅಚ್ಚು ಬೆಲ್ಲ, ನಿಮ್ಗೆ ಬೇಕಾದರೆ ಬೆಲ್ಲ ಬೇಕಾದರೆ ಬೆಲ್ಲನೇ ಹಾಕ್ಕೊಳ್ಳಿ, ಅಥವಾ ಜೇನುತುಪ್ಪ ಬೇಕಾದರೆ ಜೇನುತುಪ್ಪನೇ ಹಾಕ್ಕೊಳ್ಳಿ. ನಾನು 2 ಒಟ್ಟು ತಗೊಂಡಿದ್ದೇನೆ. ಈಗ ಸಬ್ಬಕ್ಕಿ ಮತ್ತು ಮೆತ್ತೆಯನ್ನು ರುಬ್ಕೊಳ್ಳುವ. ಅದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ರುಬ್ಕೊಳ್ಳೋಕ್ಕೆ. ಒಂದು ಲೋಟ ಹಾಲು ಹಿಡಿಯುತ್ತೆ, ಅದಕ್ಕೆ ಬೇಕಾದ್ರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಈ ಥರ ರುಬ್ಕೊಂಡಿದ್ದೇನೆ ಸ್ವಲ್ಪ ನುಣ್ಣಗೆ. ನಿಮಗೆ ಹಾಲು ರುಬ್ಲಿಕ್ಕೆ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. ಉರಿ ಸ್ವಲ್ಪ ಸಣ್ಣದಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಈಗ ಬೆಲ್ಲ ಹಾಕ್ತೇನೆ. ಬೆಲ್ಲ ಸ್ವಲ್ಪ ಕರಗಲಿದ್ದಾವೆ. ಈಗ ಜೇನುತುಪ್ಪದೊಟ್ಟಿಗೆ ಜೇನುತುಪ್ಪ ಹಾಕು, ಇದಕ್ಕೆ ಬೆಲ್ಲ ಕರಗಿದೆ. 1 ಕಪ್ ಜೇನುತುಪ್ಪ, ಈಗ ಕೊತ್ತಂಬರಿ ಪುಡಿ 2 ಚಮಚ ಹುರಿದು ಪುಡಿ ಮಾಡ್ಕೊಂಡು ಇದನ್ನು ಹಾಕ್ತೇನೆ. ಹಾಕಿ ಚೆನ್ನಾಗಿ ತಿರುವಿ. ಆಮೇಲೆ ಜೀರಿಗೆ ಪುಡಿ ಹಾಕ್ಕೊತೇನೆ, 1 ಚಮಚ ಪುಡಿ ಮಾಡಿ ಇಟ್ಕೊಂಡಿದ್ದು, ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ರುಬ್ಕೊಂಡಿದ್ದು ಸಬ್ಬಕ್ಕಿ ಮತ್ತು ಮೆತ್ತೆ ಹಾಕ್ತೇನೆ. ಹಾಕಿ ಸ್ವಲ್ಪ ಹೀಗೆ ತಿರುಗ್ತಾ ಇರಬೇಕು ಕೈ ಬಿಡದೆ. ಉರಿ ಸ್ವಲ್ಪ ಸಣ್ಣದ ಇಟ್ಕೊಳ್ಳಿ. ಈಗ ಸ್ವಲ್ಪ ಗಟ್ಟಿಯಾಗುತ್ತಾ ಬರ್ತಾಯಿದೆ. ತುಪ್ಪ ಬೇಕಾದರೆ ಸ್ವಲ್ಪ ಸೇರ್ಕೊ ಸೇರಿಸ್ಕೊಳ್ಳಿ. ತುಪ್ಪ ನೀವು ಎಷ್ಟು ಹಾಕಿದರೂ ಒಳ್ಳೆ ರುಚಿ ಕೊಡುತ್ತದೆ. ಬೆಲ್ಲ ನಿಮಗೆ ಸಿಹಿಗೆ ಬೇಕಷ್ಟು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೇನೆ. ನಿಮ್ಗೆ ಎಷ್ಟು ಸಿಹಿ ತಿಂತೀರಾ ಅಷ್ಟು ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಈ ಹದಕ್ಕೆ ಬಂದಿದೆ, ಬಣಲೆ ಬಿಡ್ತಾ ಬಂದಿದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕು. ಸ್ವಲ್ಪ ಸರಿ ಮುಚ್ಚಿ ಮಿಕ್ಸ್ ಮಾಡ್ತಾ ಇರುವ. 1/4 ಗಂಟೆ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡದೆ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಒಳ್ಳೆಯದಾಗುತ್ತೆ. ಬಾಣಂತಿಯರಿಗೆ ಡೈಲಿ 1 ಪೀಸ್ ಇದರಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಬೆನ್ನುವಿಗೆ ಮಕ್ಕಳಿಗೆ ಹಾಲಾಗುತ್ತೆ, ಮತ್ತು ಬಿ ಪಿ ಶುಗರ್ ಇದ್ದವರಿಗೂ ತುಂಬ ಒಳ್ಳೆಯದಿದೆ. ಬಾಣಲೆಯಿಂದ ಬಿಡ್ತಾ ಬಂದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡು ಮತ್ತೆ.
ಈಗ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಸ್ಟೌವ್ ಆಫ್ ಮಾಡ್ತೇನೆ. ಇದಾಯ್ತು. ಈಗ ಒಂದು ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕುವ. ಬಾಳೆ ಎಲೆನ ಚೆನ್ನಾಗಿ ಬಿಸಿಗೆ ಸ್ವಲ್ಪ ಬಾರಿಸ್ಕೊಳ್ಳಿ. ಆಮೇಲೆ ಇದನ್ನು ಇದಕ್ಕೆ ಹಾಕುವ. ಚೆನ್ನಾಗಿ ಹರಡಬೇಕಿದು ಬಾಳೆ ಎಲೆಗೆ ಹಾಕಿ. ಒಂದು 2-3 ಗಂಟೆ ಹೊತ್ತು ಬಾಳೆ ಎಲೆ ಇರಲಿ. ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳುವ. ಈಗ 3 ಗಂಟೆ ಆಗಿದೆ. ಈಗ ಗಟ್ಟಿಯಾಗಿದೆ ಅಲ್ವಾ. ಈಗ ಪೀಸ್ ಮಾಡೋಣ. ನಮಗೆ ಬೇಕಾದ ಆಕಾರದಲ್ಲಿ ಪೀಸ್ ಮಾಡ್ಕೊಳ್ಳುವ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.